ಇಂಗ್ಲೆಂಡ್ನ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ಆಡಬೇಕು ಅನ್ನೋದು ಕ್ರಿಕೆಟ್ ಪ್ರೇಮಿಗಳ ಕನಸು. 2 ವರ್ಷದ ಹಿಂದೆ ಇದೇ ಲಾರ್ಡ್ಸ್ನಲ್ಲಿ ಬ್ಯಾಟ್ ಬೀಸಿ ಘರ್ಜಿಸಿದ್ದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಒನ್ಸ್ ಅಗೇನ್ ಮತ್ತೆ ಅದೇ ಅಂಗಳದಲ್ಲಿ ಕರಾಮತ್ತು ತೋರಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾವ ತಂಡದ ಜೊತೆ ಯಾವಾಗ ಕಿಚ್ಚ ಲಾರ್ಡ್ಸ್ ಅಂಗಳಕ್ಕಿಳಿತಿದ್ದಾರೆ ಅನ್ನೋ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ಹ್ಯಾವ್ ಅ ಲುಕ್. ವಲ್ಲಭ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಕ್ರಿಕೆಟ್ ಅಂದ್ರೆ ಕನ್ನಡದ ಹೆಬ್ಬುಲಿಗೆ ಸಿಕ್ಕಾಬಟ್ಟೆ ಕ್ರೇಜ್. ಮೇಕಪ್ ಹಚ್ಚಿ ಕ್ಯಾಮ್ರಾ ಮುಂದೆ ನಿಂತ್ರೆ ಸೂಪರ್ ಆಕ್ಟರ್, ಡೈರೆಕ್ಟರ್ ಕ್ಯಾಪ್ ತೊಟ್ಟು ಕ್ಯಾಮ್ರಾ ಹಿಂದೆ ನಿಂತ್ರೆ ಕ್ಲಾಸ್ ಡೈರೆಕ್ಟರ್, ಮೈಕ್ ಹಿಡಿದು ಸ್ಟೇಜ್ ಏರಿದ್ರೆ ಬಾಂಬಾಟ್ ಹೋಸ್ಟ್, ಬ್ಯಾಟ್ ಹಿಡಿದು ಕ್ರೀಸ್ ಕಿಳಿದ್ರೆ ಸ್ಫೋಟಕ ಬ್ಯಾಟ್ಸ್ಮನ್, ಗ್ಲೌಸ್ ತೊಟ್ಟು ವಿಕೆಟ್ ಹಿಂದೆ ನಿಂತ್ರೆ ಅದ್ಭುತ ಕೀಪರ್, ಸೌಟ್ ಹಿಡಿದು ನಿಂತ್ರೆ ನಳ ಮಹಾರಾಜ. ಅಬ್ಬಬ್ಬ, ಕಿಚ್ಚನ ಬಹುಮುಖ ಪ್ರತಿಭೆ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳೇ ಸಾಲಲ್ಲ. ಕ್ರಿಕೆಟ್ ಆಟಗಾರ ಆಗಬೇಕನ್ನೋ ಕನಸು ಕಂಡು ಕೊನೆಗೆ ಚಿತ್ರರಂಗ ಪ್ರವೇಶಿಸಿದ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಸ್ಯಾಂಡಲ್ವುಡ್ ನಿಂದ ಹಾಲಿವುಡ್ ವರೆಗೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಕಿಚ್ಚ ಸುದೀಪ್ ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡ್ತಾರೆ. ಫುಲ್ ಟೈಮ್ ಕ್ರಿಕೆಟರ್ ಆಗದೇ ಇದ್ರೂ ಸಮಯ ಸಿಕ್ಕಾಗೆಲ್ಲ ಬ್ಯಾಟ್ ಹಿಡಿದು ಕ್ರೀಸಿಗಿಳಿತಾರೆ. ಸಿಸಿಎಲ್, ಕೆಪಿಎಲ್, ಕೆಸಿಸಿ ಹೀಗೆ ಯಾವುದೇ ಟೂರ್ನಮೆಂಟ್ ನಡೆದ್ರೂ ಕಿಚ್ಚ ಹಾಜರಾಗ್ತಾರೆ. ಘರ್ಜನೆಗೆ ಸಾಕ್ಷಿಯಾಗಲಿದೆ ಕ್ರಿಕೆಟ್ ಕಾಶಿ. ಲಾರ್ಡ್ಸ್ನಲ್ಲಿ ಬ್ಯಾಟ್ ಹಿಡಿದು ಕಿಚ್ಚ ಹಚ್ಚೋಕೆ ಕಿಚ್ಚ ರೆಡಿ. ಮತ್ತೊಂದು ಟ್ರೋಫಿ ಗೆಲ್ಲೋಕೆ ರನ್ನನ ಮಾಸ್ಟರ್ ಪ್ಲಾನ್. ಕಳೆದ ವರ್ಷ ಕನ್ನಡ ಚಿತ್ರನಟರನ್ನೆಲ್ಲ ಒಂದೆಡೆ ಸೇರಿಸಿ ಕೆಸಿಸಿ ಅನ್ನೋ ಹೊಸ ಟೂರ್ನಿಮೆಂಟ್ ಸ್ಟಾರ್ಟ್ ಮಾಡಿ ಕ್ರಿಕೆಟ್ ಆಡಿದ್ರು ಕಿಚ್ಚ. ಇದೀಗ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ಬ್ಯಾಟ್ ಬೀಸೋಕೆ ಅಭಿನಯ ಚಕ್ರವರ್ತಿ ತಯಾರಿ ನಡೆಸುತ್ತಿದ್ದಾರೆ. 2 ವರ್ಷದ ಹಿಂದೆ ಲಾರ್ಡ್ಸ್ನಲ್ಲಿ ಸುದೀಪ್ ನಾಯಕತ್ವದ ವಿಷನೇರ್ ಕರ್ನಾಟಕ ತಂಡ ಟ್ರೋಫಿಗೆ ದುಬೀಗಿತ್ತು. ಇದೀಗ ಮತ್ತೆ ಅದೇ ಟೂರ್ನಿಯಲ್ಲಿ ಆಡೋಕೆ ಮುಂದಿನ ತಿಂಗಳು ಸುದೀಪ್ ಇಂಗ್ಲೆಂಡ್ ಫ್ಲೈಟ್ ಏರ್ತಿದ್ದಾರೆ. ಕ್ರಿಕೆಟ್ ಲೀಗ್ ನಲ್ಲಿ ಆಡಿದ ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ತಂಡಗಳ ಉತ್ತಮ ಆಟಗಾರರನ್ನ ಸೇರಿಸಿ ವಿಷನೇರ್ ಕರ್ನಾಟಕ ಅನ್ನೋ ತಂಡ ಕಟ್ಟಲಾಗಿದೆ. ಕರ್ನಾಟಕ ಬುಲ್ಡೋಜರ್ಸ್ ತಂಡದ ನಾಯಕ ಸುದೀಪ್ ವಿಷನೇರ್ ಕರ್ನಾಟಕ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಸುದೀಪ್ ಜೊತೆ ರಾಜೀವ್, ಧ್ರುವ ಶರ್ಮಾ, ಬಾಲಿವುಡ್ ನಟ ಸಚಿನ್ ಜೋಶಿ ಕಳೆದ ಬಾರಿ ಆಡಿದ್ರು. ಈ ಬಾರಿ ಧ್ರುವ ಬದಲು ಪ್ರದೀಪ್ ಕ್ರೀಸಿಗಿಳಿತಿದ್ದಾರೆ. ಕರ್ನಾಟಕ ಟೂರಿಸಂ ಮತ್ತು ಎಂಸಿಸಿ ಕಾರ್ಪೊರೇಟರ್ ಟೂರ್ನಿಮೆಂಟ್ ಸಹಯೋಗದೊಂದಿಗೆ ಈ ಟೂರ್ನಿ ಆಯೋಜಿಸಲಾಗಿದ್ದು ಜೂನ್ 12 ಈ ಬಾರಿ ಟೂರ್ನಿ ನಡೆಯಲಿದೆ. ಈ ವಿಚಾರವನ್ನ ಟ್ವೀಟ್ ಮಾಡಿ ತಿಳಿಸಿರೋ ಸುದೀಪ್ ಲಾರ್ಡ್ಸ್ ಮೈದಾನದಲ್ಲಿ ಆಡೋದಕ್ಕೆ ಉತ್ಸುಕರಾಗಿರೋದಾಗಿ ಬರೆದುಕೊಂಡಿದ್ದಾರೆ. ತೆರೆ ಮೇಲೆ ಮಾತ್ರವಲ್ಲ, ಕ್ರಿಕೆಟ್ ಮೈದಾನದಲ್ಲೂ ಕಿಚ್ಚ ಸೂಪರ್ ಸ್ಟಾರ್. ಸುದೀಪ್ ಮತ್ತೊಮ್ಮೆ ಕ್ರಿಕೆಟ್ ಕಾಶಿಯಲ್ಲಿ ಮತ್ತೊಮ್ಮೆ ಕನ್ನಡದ ಕೀರ್ತಿ ಪತಾಕೆ ಹಾರಿಸಲಿ ಅಂತ ಹಾರೈಸೋಣ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.